ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕುಣಿಗಲ್ನ ಮಂಜು. ಇವತ್ತು ಬಹಳ ವಿಶೇಷವಾಗಿರುವಂತಹ ನಮ್ಮೂರಿನ ಜಾಗ ಕುಣಿಗಲ್ನಲ್ಲಿರ್ತಕ್ಕಂತಹ ಕುಣಿಗಲ್ನ ಹೊಸ ತಾಲೂಕು ಕಚೇರಿ ಏನಿದೆ, ತಾಲೂಕು ಕಚೇರಿಯಿಂದ ನಿಮ್ಮನ್ನ ಸಂಪರ್ಕ ಮಾಡ್ತಿದ್ದೀನಿ. ಬಹುದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆಗೆ ನಾನಿವತ್ತು ಬರ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಏನು ಈ ಕುಣಿಗಲ್ನಲ್ಲಿ ಒಂದು ಅಪ್ರಕಟಿತವಾದಂತಹ ಒಂದು ಶಾಸನವನ್ನು ಹುಡುಕುವಂತಹ ಪ್ರಯತ್ನದಲ್ಲಿದ್ದೆ. ಈ ವಿಷಯವನ್ನು ನನಗೆ ಮಾಹಿತಿಯನ್ನು ಕೊಟ್ಟಿದ್ದು ನಮ್ಮ ಕುಣಿಗಲ್ನ ಮತ್ತೋರ್ವ ಇತಿಹಾಸಕಾರರು, ಕುಣಿಗಲ್ನ ರೇವಣ್ಣಗೌಡರು, ಡಾಕ್ಟರ್ ರೇವಣ್ಣಗೌಡರು. ಒಂದೂವರೆ ವರ್ಷಗಳ ಹಿಂದೆ ಈ ರೀತಿಯಾದಂಥ ಒಂದು ಶಾಸನ ಇದೆ ಕುಣಿಗಲ್ನಲ್ಲಿ ಅಂತ ಹೇಳಿ ನನಗೆ ಹೇಳಿದರು. ಅದಾದ ನಂತರ ಕುಣಿಗಲ್ನ ಮತ್ತೋರ್ವ ಇತಿಹಾಸಕಾರರಾದಂತಹ ಅಂಗು ರಾಜೇಶ್ ಅವರು ಕೂಡ ಈ ರೀತಿಯಾದಂಥ ಒಂದು ಶಾಸನ ಸಿಕ್ಕಿತ್ತು, ಅದು ಅಪ್ರಕಟಿತವಾಗಿದೆ ಶಾಸನ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಆ ಶಾಸನವನ್ನು ಹುಡುಕ್ತಾ ಬಂದಿದ್ದು ಸುದೀರ್ಘವಾದಂಥ ಒಂದು 6-7 ತಿಂಗಳ ಹುಡುಕಾದ ನಂತರ ಈ ಶಾಸನದ ಕಲ್ಲು ನಮಗೆ ಇವತ್ತು ಸಿಕ್ಕಿದೆ. ಇವತ್ತು ಸಿಕ್ಕಿರುವಂತಹ ಕಲ್ಲು ಎಲ್ಲಿದೆಯಪ್ಪ ಅಂದರೆ, ಈ ಕಲ್ಲಿನ ವಿಶೇಷ ಏನು ಅಂತಂದರೆ ಸುಮಾರು 20-25 ಕಡೆ ಸ್ಥಳಾಂತರವಾಗಿಬಿಟ್ಟಿದೆ. ಎಲ್ಲೆಲ್ಲಿ ಇತ್ತು ಅಂತ ನಾನು ಹುಡುಕೋದನ್ನ ತೋರಿಸ್ತೀನಿ ನಮಗೆ. ಇಲ್ಲಿ ತಾವು ನೋಡ್ಬೋದು, ಈ ಕಡೆ ಇಲ್ಲಿ ಬನ್ನಿ, ಇದು ತಾಲೂಕು ಆಫೀಸ್ನ ಹೊರಾಂಗಣ ಇದೆಲ್ಲ. ತಾಲೂಕು ಆಫೀಸ್ನ ಹೊರಾಂಗಣದಲ್ಲಿ ಆ ಲಾರಿ ಎಲ್ಲ ನಿಂತಿದೆ, ಅಲ್ಲಿ ಒಂದು ಕಟ್ಟಡ ಇದೆ, ಅದು ಅಲ್ಲಿತ್ತು ಅಂತ ಹೇಳ್ತಾರೆ. ಅದಾದಮೇಲೆ ಈ ಕಡೆ ಬಂತು ಅಂತ ಹೇಳ್ತಾರೆ. ಇಲ್ಲೆಲ್ಲ ಸುದೀರ್ಘವಾಗಿ 6-7 ತಿಂಗಳಿಂದ ಓಡಾಟವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನಿವತ್ತು ಬಂದು ನನ್ನ ಸ್ನೇಹಿತರಾದಂಥ ಇಲ್ಲೇ ಕುಣಿಗಲ್ ತಾಲೂಕಿನಲ್ಲಿ ಕೆಲಸ ಮಾಡುವಂಥ, ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುವಂಥ ಮಲ್ಲೇಶ್ವರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿ, ಸರ್ ಎಲ್ಲರೂ ಇಲ್ಲಿ ಆ ಶಾಸನದ ಕಲ್ಲಿದೆಯಾ ಅಂತ ಕೇಳಿದಾಗ ಅವರು ಕರ್ಕೊಂಬಂದು ಇಲ್ಲಿ ತೋರಿಸಿದ್ರು. ಅವ್ರ ಜೊತೆಗೆ ನಮ್ಮ ರಂಗಸಾಮಣ್ಣವ್ರು ಇಲ್ಲಿದ್ದಾರೆ. ಆ ರಂಗಸಾಮಣ್ಣವ್ರನ್ನ ಬಂದು ಕೇಳಿದೆ ನಾನು, ರಂಗಸಾಮಣ್ಣವರೇ ಇಲ್ಲೇನಾದರೂ ಶಾಸನದ ಕಲ್ಲಿದೆಯಾ ಅಂತ. ಅವರು ಯೋಚನೆ ಮಾಡಿ, ಸುದೀರ್ಘವಾಗಿ ಯೋಚನೆ ಮಾಡ್ತಾರೆ, ಇಲ್ಲ ಇಲ್ಲೊಂದು ಕಲ್ಲಿದೆ ಬನ್ನಿ, ಇದೇ ಇರ್ಬೋದು ಅಂಥೇಳಿ ಅವರು ಇದನ್ನು ಸಂರಕ್ಷಣೆ ಮಾಡುವಂಥ ಕೆಲಸನ ಮಾಡಿದರು. ಅದಾದಮೇಲೆ ನಮ್ಮ ಕುಣಿಗಲ್ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರರನ್ನು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿ, ಸರ್ ಈ ಥರ ಒಂದು ಶಾಸನ ಇದೆ, ಅದನ್ನು ನಾನು ಅಪ್ರಕಟಿತವಾಗಿದೆ, ಅದನ್ನು ನೋಡಬೇಕು ಅಂತ. ಅವರು ಕೂಡ ಆಯಿತು, ಸಹಕಾರ ಕೊಟ್ಟು, ಇಲ್ಲ ಸರ್ ನೋಡಿ ಅದೇನಿದೆ ಅಂತ ಹೇಳಿದ್ರು. ಬನ್ನಿ, ಆ ಶಾಸನನ ನಾನು ತೋರಿಸ್ತೀನಿ. ಈ ಶಾಸನ ಈ ರೀತಿ ಇದೆ. ಇಲ್ಲಿ ಬರವಣಿಗೆಗಳನ್ನು ನೀವು ನೋಡ್ಬೋದು. ಇದು ಅಪ್ರಕಟಿತವಾಗಿರುವಂಥ ಶಾಸನ. ಇದಕ್ಕೆ ಇದನ್ನು ಓದುವಿಕೆ ಕೆಲಸವನ್ನು ನನ್ನ ಗುರುಗಳಾದಂತಹ ಬೆಂಗಳೂರಿನ ಮಂಚೇನಹಳ್ಳಿ ಧನಪಾಲ್, ಕೆ ಧನಪಾಲ್ ಅವರು ಕೆಲಸ ಮಾಡ್ತಿದ್ದಾರೆ. ಹಾಗೆ ಅವ್ರ ಜೊತೆಗೆ ಡಾಕ್ಟರ್ ಯುವರಾಜ್ ಅವರು, ತವರೇಕೆರೆಯವರು ಇದನ್ನು ರೀಡ್ ಮಾಡ್ತಾ ಇದ್ದಾರೆ. ರೀಡ್ ಮಾಡಿ ಇನ್ನೇನು ಇಲ್ಲೊಂದು 2-3 ದಿನಗಳಲ್ಲಿ ಈ ಶಾಸನದ ಪಾಠವನ್ನು ಏನು ಲಭ್ಯ ಆಗುತ್ತೆ. ಆಗ ಮತ್ತೊಂದು ವಿಡಿಯೋ ಬಂದು ನಾನು ಈ ಶಾಸನದ ಪಾಠವನ್ನು ನಾನು ಓದುವಂಥ ಕೆಲಸ ಮಾಡ್ತೀನಿ. ಈ ರೀತಿಯಾದಂತಹ ಶಾಸನದ ಕಲ್ಲುಗಳು, ವೀರಗಲ್ಲುಗಳು ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಅನೇಕ ಇದ್ದಾವೆ. ಅವೆಲ್ಲವೂ ಕೂಡ ಸಂರಕ್ಷಿಸಬೇಕು. ಊರಿನ ಮಧ್ಯದಲ್ಲಿರ್ತವೆ ಅಥವಾ ತೋಟದ ಒದಗಳಲ್ಲಿರ್ತವೆ, ಹೊಲಗಳ ಬದಿಯಲ್ಲಿರ್ತವೆ. ಆ ಸಂದರ್ಭದಲ್ಲಿ ನಾವು ಅದು ಆಗಲಿಲ್ಲ, ಅದನ್ನು ಉಳಿಸ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಹೇಳಿದ್ದಾರೆ, ಏನಪ್ಪ ಅಂತಂದ್ರೆ ಈ ರೀತಿಯಾದಂತಹ ಎಲ್ಲಾದರೂ ಕಲ್ಲುಗಳು ನಮ್ಮ ತಾಲೂಕಿನಲ್ಲಿ ಶಾಸನ ವೀರಗಲ್ಲುಗಳು ಇದ್ದರೆ ಅವೇನಾದರೂ ಉಳಿಸಿದ್ದಕ್ಕೆ ಆಗಲಿಲ್ಲ ಅಂತಂದರೆ ನಮಗೆ ತಿಳಿಸಿದ್ರೆ ನಾವು ಅದನ್ನು ತಾಲೂಕು ಆಫೀಸ್ ಹತ್ರ ಬಂದು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಇತಿಹಾಸದ ನಮ್ಮ ಶಾಸನಗಳನ್ನು ಎಲ್ಲಾದರೂ ನಮ್ಮ ತಾಲೂಕಲ್ಲಿ ಸಿಕ್ಕಿದ್ರೆ ದಯಮಾಡಿ ನಮಗೆ ತಿಳಿಸಿ. ನನ್ನ ಜೊತೆಗೆ ನನ್ನ ಕ್ಷೇತ್ರ ಕಾರ್ಯಕ್ಕೆ ಬಂದಂಥವರು ನಮ್ಮ ಕುಣಿಗಲ್ನ ಉರುಗ ತಜ್ಞ ಸ್ನೇಕ್ ಮಾಂತೇಶ್ ಅವರು, ಹಾಗೆ ಕುಣಿಗಲ್ನ ಮಾಜಿ ತಾಲೂಕು
ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ದಿನೇಶ್ ಅವರು ಈ ಮೂರು ಜನ ಸೇರಿ ಸುದೀರ್ಘವಾದಂತಹ ಕ್ಷೇತ್ರ ಕಾರ್ಯ ಮಾಡ್ತೀವಿ. ಕೊನೆಗೂ ಈ ಕಲ್ಲು, ಈ ಶಾಸನ ನಮಗೆ ಸಿಕ್ಕಿರುವಂಥದ್ದು. ಇದರ ಪಠ್ಯವನ್ನು ಇನ್ನೇನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಈ ಪಾಠವನ್ನು ಡಾಕ್ಟರ್ ಯುವರಾಜ್ ಹಾಗೂ ಕೆ ಧನ್ಪಾಲ್ ಸರ್ ಈ ಇರುವರು ಕೂಡ ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ಇದರ ಪಠ್ಯವನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದ. ಈ ರೀತಿಯಾದಂತಹ ಇತಿಹಾಸದ ಕಲ್ಲುಗಳು ಸಿಕ್ಕಿದ್ರೆ ದಯಮಾಡಿ ನಮಗೆ ತಿಳಿಸಿ.